ಪೂಜ್ಯ ಬಂಕೃಜಿಯವರು ಹಾಗೂ ಪರಮ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು, ಹಾಗೆ ನಮ್ಮ ಗ್ರಾಮದ ಹಿರಿಯರು ಕಾಂಗ್ರೆಸ್ ಮುಖಂಡರಾದಂಥ ಸುಂದರ ದಾಸ್ ಅವರು, ಹಾಗೆ ನಮ್ಮ ಮಹಾಸಮಾಜದಾಗ ಅಮಿತನಾಡ ಮಹಾಸಮದ ಅಧ್ಯಕ್ಷರಾದಂಥ ಶಿವಣ್ಣವರು, ಎಲ್ಲರೂ ಕೂಡ ಜ್ಯೋತಿ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಜ್ಯೋತಿ ಬೀಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಭೀಮ ವಂದನೆಗಳು. ನಮ್ಮ ಸಂಘಟನೆಯ ಹಿರಿಯ ಹೋರಾಟಗಾರರು ಹಾಗೂ ನಮ್ಮ ಈ ಪುತ್ಥಳಿ ನಮ್ಗೆ ಏನ್ ಹೇಳುತ್ತೆ? ಮಾತಾಡ್ತಾ ಬಂತೇಜಿಯವರು ಭಗವಾನ್ ಬುದ್ಧರ ಧರ್ಮದ ಮೌಲ್ಯಗಳನ್ನ, ಸಾತ್ವಿಕತೆಯ ಮೌಲ್ಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಸಾಹೇಬರ ಪುತ್ಥಳಿಯಲ್ಲಿ ಬಂದಿದೆ ಈ ಪುತ್ಥಳಿ ಯಾವುದು? ಸುಂದರದಾಸ್ ಅವರು ಇಲ್ಲಿ ಬೆಟ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ರು. ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಬ್ರಿಟಿಷರು ನಿಮ್ಮ ದೇಶಕ್ಕೆ ಸಂವಿಧಾನ ಬರ್ಕೊಳ್ಳಿ ಅಂತ ಹೇಳ್ತಾರೆ. ಸಂವಿಧಾನವನ್ನು ಬರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಲಂಡನ್ನಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಿರ್ತಾರೆ. ಪತ್ರಿಕಾಗೋಷ್ಠಿ ಮಾಡುವ ಸಂದರ್ಭದಲ್ಲಿ ಲಂಡನ್ನಿನ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಬಾಬಾ ಸಾಹೇಬರಿಗೆ. ಅಯ್ಯೋ ಬಾಬಾ ಸಾಹೇಬರೇ, ಹೋಗಿ ಹೋಗಿ ನಿಮ್ಮ ದೇಶಕ್ಕೆ ಇಂಡಿಯಾಕ್ಕೆ ಸಂವಿಧಾನ ಬರೀತೀನಿ ಅಂತ ಬಂದಿದ್ದೀರಲ್ಲ, ನಿಮ್ಗೆಲ್ಲರೂ ತಲೆ ಕೆಟ್ಟೋಗಿದೆಯಾ ಅಂತ ಕೇಳ್ತಾರೆ ಪತ್ರಕರ್ತರು ಲಂಡನ್ನಲ್ಲಿ. ಯಾಕೆ ಅಂತ ಕೇಳ್ತಾರೆ ಬಾಬಾ ಸಾಹೇಬ್. ಅಲ್ಲ, ಲಂಡನ್ನಿನ ಪತ್ರಕರ್ತರು ಹೇಳ್ತಾರೆ, ಅಯ್ಯೋ ಬಾಬಾ ಸಾಹೇಬ್ರೇ, ಜಪಾನ್ಗಾದ್ರೆ ಸಂವಿಧಾನ ಬರೀಬಹುದು, ಒಂದೇ ದೇವರು ಒಂದೇ ಧರ್ಮ, ಅಮೆರಿಕಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕೇಳಿದಾರಲ್ಲ ಮಾಡ್ಕೊಳ್ಳಿ. ಬಹುಶಃ ನಾನು ಒಬ್ಬ ಶಾಸಕ ಹೇಳ್ಬೇಕಂದ್ರೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೋಗಿ ಕಾರಣ ಅಂತ ಕೂಡ ಹೇಳಬೇಕಾಗುತ್ತೆ. ಅವ್ರು ಕೊಟ್ಟಂತ ಒಂದು ಸಂವಿಧಾನದಲ್ಲಿ ಇವತ್ತು ಕೇವಲ 29ನೇ ವಯಸ್ಸಿಗೆ ಒಂದು ವಿಧಾನಸಭೆ ಬಿಟ್ಟೇನೆ ಏರಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲ ಜಾತಿಗೂ ಒಂದು ಸಂವಿಧಾನವನ್ನ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಿಂದುಳಿದ ವರ್ಗಗಳಿಗಾಗಿರ್ಬೋದು, SC ಆಗಿರ್ಬೋದು, SC ಆಗಿರ್ಬೋದು, ಇತರೆ ಜಾತಿಗಳಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಭಾವಚಿತ್ರ ಅದು ಯಾರ್ದಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪಾರ್ಲಿಮೆಂಟ್ ಇಂದ ಹಿಡಿದು ಪಂಚಾಯತಿ ಬಿಲ್ಡಿಂಗ್ ಇಂದ ಒಳಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತೆ ಅವರ ಪ್ರತಿಮೆಗಳನ್ನು ಕೂಡ ಇಡೀ ವಿಶ್ವದಾದ್ಯಂತ ಕೂಡ ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಮ್ಯಾಗ್ಝಿನ್ಸ್ ಗಳನ್ನ ನೋಡಿ, ಬಾಬಾ ಸಾಹೇಬ್ ಅವ್ರದ್ದು ಒಂದಾರು ಚುಟಿಕೆಗಳು ಇದ್ದೇ ಇರ್ತದೆ. ಯಾವುದೇ ಒಂದು ಪ್ರತಿಯೊಂದು ಪೇಪರ್ ಅಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲೈಬ್ರರಿ ಬುಕ್ ಇದ್ದೇ ಇರ್ತದೆ. ಆದ್ರಿಂದ ಇವತ್ತು ತಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪುತ್ಥಳಿಯ ಒಂದು ಅನಾವರಣ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಳನ್ನ ಕರೆಸಿ ಅವರ ಆಶೀರ್ವಚನವನ್ನು ಕೂಡ ತಾವು ಪಡ್ಕೊಂಡಿದ್ದೀರಿ. ನಾವು ಕೂಡ ನಲಂದ ಯೂನಿವರ್ಸಿಟಿ MP ದಿವಾನ್ ಸಾಹೇಬರು ನಮ್ಮ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿದ್ರು. ಅಲ್ಲೂ ಕೂಡ ಬಹಳ ಅದ್ಭುತವಾಗಿ ಕಟ್ಟಡ ಕೆಲಸಗಳು ನಡೆಯುತ್ತದೆ. ಮತ್ತೆ ಇಲ್ಲಿಯ ಒಂದು ಪುತ್ಥಳಿ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರನ್ನು ಕೂಡ ತಾವು ಆಹ್ವಾನವನ್ನ ಮಾಡಿ ಒಂದು ಬಹಳ ವಿಶೇಷತೆಯನ್ನು ಕೂಡ ಇವತ್ತು ಅಂದ್ರಸಂತೆ ಗ್ರಾಮದಲ್ಲಿ ಒಂದು ಅದ್ಭುತವಾದಂತಹ ಒಂದು ಸ್ಟ್ಯಾಚ್ಯೂವನ್ನು ಕೂಡ ಇವತ್ತು ಅನಾವರಣವನ್ನ ತಾವು ಮಾಡಿ ಬಹಳ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳನ್ನ ನಾನು ಈ ಊರಿನ ಎಲ್ಲ ಯುವಕ ಮಿತ್ರರಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.